2pm ಎಕ್ಸ್ಪ್ರೆಸ್ ನಲ್ಲಿ ಬನ್ನಿ, ಇನ್ನಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ. ಮಂಡ್ಯ ಜಿಲ್ಲೆಯಲ್ಲೂ ಚಿರತೆ ಹಾವಳಿ ಹೆಚ್ಚಾಗಿದೆ. ಮಲೆನಾಯಕನಹಳ್ಳಿ ಗ್ರಾಮದಲ್ಲಿ ಆತಂಕ ಸೃಷ್ಟಿಸಿದೆ. ಕಿರಣ್ ಎಂಬುವರ ಮನೆಯ ಕಂಪೌಂಡ್ ಒಳಗೆ ಚಿರತೆ ಓಡಾಡಿದ್ದು, ಚಿರತೆ ಓಡಾಡುವ ದೃಶ್ಯ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದು, ಮನೆಯ ಆಚೆ ಬರೋದಕ್ಕೂ ಕೂಡ ಜನ ಹೆದರ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಅನ್ನಭಾಗ್ಯದ ಅಕ್ಕಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ವರದಿಯ ಬೆನ್ನಲ್ಲೇ ಜಿಲ್ಲಾಧಿಕಾರಿ ತನಿಖಾ ತಂಡ ರಚಿಸಿದ್ದಾರೆ. ಸಿಇಒ ಗರಿಮಾ ಪನ್ವಾರ್, ಎಸಿ ಹಂಪಣ್ಣ ಸಜ್ಜನ್ ನೇತೃತ್ವದಲ್ಲಿ ತನಿಖಾ ತಂಡ ರಚನೆಯಾಗಿದ್ದು, ಎರಡು ದಿನಗಳಲ್ಲಿ ತನಿಖೆ ಮಾಡಿ ವರದಿ ನೀಡುವಂತೆ ಡಿಸಿ ಸುಶೀಲಾ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ವಿವಿಪುರಂ ಸಂಚಾರಿ ಪೊಲೀಸರ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪೊಲೀಸರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಕೆಲ ದಿನಗಳ ಹಿಂದೆ ಬೈಕ್ ಅಡ್ಡಗಟ್ಟಿ ವಿವಿಪುರಂ ಪೊಲೀಸರು ಲಂಚ ಪಡೆದಿದ್ದರು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಡಿಯೋ ಸಮೇತ ವರದಿಯನ್ನ ಬಿತ್ತರಿಸಿತು. ಆ ವರದಿ ಬಂದ ಬಳಿಕ ಎಚ್ಚೆತ್ತ ದಕ್ಷಿಣ ವಿಭಾಗದ ಸಂಚಾರ ಡಿಸಿಪಿ ಶಿವಪ್ರಕಾಶ್ ವಿವಿಪುರಂ ಪೊಲೀಸರನ್ನ ವಿಚಾರಣೆ ನಡೆಸಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ದಶಕಗಳ ಬಳಿಕ ವಿವಾದಿತ ದತ್ತಪೀಠದಲ್ಲಿ ಬಿಜೆಪಿ ಹುಣ್ಣಿಮೆ ಪೂಜೆ ಮಾಡಲು ಪ್ಲಾನ್ ಮಾಡಿದೆ. ವರ್ಷಗಳ ಬಳಿಕ ಮೊದಲ ಬಾರಿಗೆ ದತ್ತಪೀಠದಲ್ಲಿ ಬಿಜೆಪಿ ಕಾರ್ಯಕರ್ತರು ಹುಣ್ಣಿಮೆ ಪೂಜೆ ಮಾಡಲು ಮುಂದಾಗಿದ್ದು, ದತ್ತಪಾದುಕೆ ದರ್ಶನ ಮಾಡಿದ ಬಳಿಕ ಬಿಜೆಪಿ ಕಾರ್ಯಕರ್ತರು ಪೂಜೆ ನೆರವೇರಿಸಲಿದ್ದಾರೆ. ಡಿಸೆಂಬರ್ 17ರಿಂದ ದತ್ತ ಜಯಂತಿ ಆರಂಭ ಆಗಲಿದ್ದು, 250ಕ್ಕೂ ಹೆಚ್ಚು ಕಾರ್ಯಕರ್ತರು ಇಂದು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದರು. ವಿವಾದಿತ ದತ್ತಪೀಠದಲ್ಲಿ ಪ್ರತಿ ವರ್ಷ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತೃತ್ವದಲ್ಲಿ ದತ್ತ ಜಯಂತಿ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಇವತ್ತು ದಿನವಿಡೀ ಜನತಾ ದರ್ಶನವನ್ನು ನಡೆಸ್ತಾ ಇದ್ದಾರೆ. ವಿವಿಧ ರೀತಿಯ ಸಮಸ್ಯೆಗಳನ್ನು ಹೊತ್ತು ಸಿಎಂ ಬಳಿ ಬಂದ ಜನರಿಗೆ ಸ್ಥಳದಲ್ಲೇ ಪರಿಹಾರ ನೀಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಸಿಎಂ ಜನತಾ ದರ್ಶನಕ್ಕೆ ಪಿಎಸ್ಐ ಪರೀಕ್ಷಾರ್ಥಿಗಳು ಕೂಡ ಆಗಮಿಸಿದ್ರು. ಪರೀಕ್ಷೆ ಡೇಟನ್ನ ಮುಂದೂಡಿ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದು, ಕೆಲ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದರು. ರಾಜ್ಯದ 1,500 ಶಾಲೆಯ ಮಕ್ಕಳ ಭವಿಷ್ಯ ಅತಂತ್ರದಲ್ಲಿದೆ. ಶಿಕ್ಷಣ ಇಲಾಖೆಯ ಎಚ್ಚರಿಕೆ ಬಳಿಕವೂ ಮಾನ್ಯತೆ ಪಡೆಯುವುದಕ್ಕೆ ಆ ಶಾಲೆಗಳು ಹಿಂದೇಟು ಹಾಕ್ತಿವೆ. ರಾಜ್ಯದ 10,000 ಅನುದಾನರಹಿತ ಶಾಲೆಗಳ ಪೈಕಿ 8,157 ಶಾಲೆಗಳಿಗೆ ಮಾತ್ರ ಮಾನ್ಯತೆ ಸಿಕ್ಕಿದೆ. 641 ಶಾಲೆಗಳು ಸೂಕ್ತ ದಾಖಲೆ ನೀಡದೆ ಅರ್ಜಿ ತಿರಸ್ಕೃತ ಆಗಿದೆ. 800 ಶಾಲೆಗಳು ಮಾನ್ಯತೆಗಾಗಿ ಅರ್ಜಿಯನ್ನು ಸಲ್ಲಿಸದೆ ನಿರ್ಲಕ್ಷ್ಯ ತೋರಿದ್ದು, ಅಂತಹ ಶಾಲೆಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಆರ್ಟಿಇ ಅಡಿ ಪ್ರವೇಶ ಪಡೆದಿರುವ ಮಕ್ಕಳ ಶುಲ್ಕ ಪಾವತಿ ಕೂಡ ಇನ್ನೂ ಆಗಿಲ್ಲ. ಹೀಗಾಗಿ ಮಾನ್ಯತೆಗಾಗಿ ಅರ್ಜಿ ಸಲ್ಲಿಕೆಯ ಅವಧಿಯನ್ನ ಈ ತಿಂಗಳ ಅಂತ್ಯದವರೆಗೂ ವಿಸ್ತರಿಸಲಾಗಿದೆ. ಕಲಬುರಗಿಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಕಟ್ಟೆ ನವೀಕರಣ ವಿಚಾರಕ್ಕೆ ಕೋಮು ಗಲಭೆ ನಡೆಯಿತು. ಜೇವರ್ಗಿ ತಾಲೂಕಿನ ಅಂಕಲಗಿ ಗ್ರಾಮದಲ್ಲಿ ಗಣೇಶ ಪ್ರತಿಷ್ಠಾಪನೆ ಕಟ್ಟೆ ನವೀಕರಣಕ್ಕೆ ಹಿಂದೂ ಯುವಕರು ಮುಂದಾಗಿದ್ದರು. ಆ ವೇಳೆ ಅದೇ ಜಾಗದಲ್ಲಿ ಹೊಂದಿಕೊಂಡಂತೆ ಮಸೀದಿ ಇರುವ ಕಾರಣ ಗಲಾಟೆಯಾಗಿದೆ. ಸ್ಥಳದಲ್ಲಿ ಕಲ್ಲು ತೂರಾಟ, ಬಡಿಗೆಗಳಿಂದ ಹೊಡೆದಾಟ ನಡೆಸಿದ್ದಾರೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.